हाय फ्रेंड्स, वेलकम बैक टू चार्मिंग चैतन्या चैनल। इवत्तु नानु ई वीडियोली निम्मेल्लरिगू टू ईजी हेयर स्टाइल मत्ते तुम्बा सिंपल आगि कानुवंत हेयर स्टाइल ना ತಿಳಿಸ್ಕೊಡ್ತೀನಿ। ಈ ಹೇರ್ ಸ್ಟೈಲ್ನ ನೀವೆಲ್ಲರೂ ಕೂಡ ನಿಮ್ಮ ಹೇರ್ ಏನಾದರೂ ವಾಶ್ ಮಾಡಿದ್ರೆ ತುಂಬ ಆಯಿಲಿ ಆಗಿದ್ರೆ ಆ ಟೈಮಲ್ಲಿ ಟ್ರೈ ಮಾಡ್ಬೋದು। ತುಂಬಾ ಸಿಂಪಲ್ ಮತ್ತು ತುಂಬಾ ಈಸಿ, ನೋಡೋಣ। ನಮ್ಮ ಫಸ್ಟ್ ಹೇರ್ ಸ್ಟೈಲ್ನ ನೋಡೋಣ। ಈ ಫಸ್ಟ್ ಹೇರ್ ಸ್ಟೈಲ್ ಬಂದು ಫ್ರೆಂಚ್ ಬ್ರೈಡ್ ತರಾನೇ ಇರುತ್ತೆ, ಬಟ್ ತುಂಬಾ ಕ್ಯೂಟ್ ಲುಕಿಂಗ್ ಅಂತಲೇ ಹೇಳ್ಬೋದು। ಗ್ರೀಸಿ ಹೇರ್ ಇದ್ದಾಗ ಈ ಹೇರ್ ಸ್ಟೈಲ್ಸ್ನ ಟ್ರೈ ಮಾಡ್ಬೋದು, ಸೋ ದಟ್ ನಿಮ್ಮ ಗ್ರೀಸಿನೆಸ್ ಎಲ್ಲ ಸ್ವಲ್ಪ ಕವರ್ ಆಗಿ ಟೆಕ್ಸ್ಚರ್ಡ್ ಆಗಿ ಹೇರ್ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ। ಗ್ರೀಸಿ ಹೇರ್ ಇದ್ದಾಗ ತುಂಬ ಫ್ಲಾಟ್ ಆಗಿ ಕಾಣುತ್ತೆ ಹೇರು। ಈ ಹೇರ್ ಸ್ಟೈಲ್ನ ಟ್ರೈ ಮಾಡೋದ್ರಿಂದ ಸ್ವಲ್ಪ ವಾಲ್ಯೂಮ್ನೈಸ್ಡ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ। ಸೊ ನಿಮಗೆಲ್ಲರಿಗೂ ಗೊತ್ತು, ಫ್ರೆಂಚ್ ಬ್ರೈಡ್ ತುಂಬ ಸತಿ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ ಆಗಿ, ಬಟ್ ಸ್ಟಿಲ್ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ। ಮೊದಲಿಗೆ ನಾನು ಫ್ರಂಟ್ ಸೆಕ್ಷನ್ ಕ್ರೌನ್ ಸೆಕ್ಷನಲ್ಲಿ ಮೂರು ಸೆಕ್ಷನ್ ಆಗಿ ವಿಂಗಡಿಸ್ಕೊಂಡು ಹೇರ್ನ ಬ್ರೈಡ್ ಮಾಡಿಕೊಂಡೆ, ಅಂದರೆ ಜಡೆ ಎಂಡ್ಕೊಳ್ತಾ ಹೋದೆ। ಅದರ ಜೊತೆಗೆ ಮುಂದೆ ಸಿಗುವಂಥ ಸೆಕ್ಷನ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ, ಹಾಗೆಯೇ ನೀವು ನಾರ್ಮಲ್ ಆಗಿ ಹೇಗೆ ತಲೆನ ನಾರ್ಮಲ್ ಆಗಿ ಜಣೆ ಇಟ್ಕೊಳ್ತಾ ಹೋಗೋದು ಅಷ್ಟೇ, ಕೊನೆವರೆಗೂ ಈ ರೀತಿನೇ ಮಾಡಬೇಕು। ನಿಮ್ಮೆಲ್ಲರಿಗೂ ಕೂಡ ಗ್ರೀಸಿ ಆಗಿರುವಂತ ಹೇರ್ ಇರೋವಂಥ ಟೈಮಲ್ಲಿ ತುಂಬಾ ಡಿಫಿಕಲ್ಟಿ ಆಗ್ತಿತ್ತು ಹೇರ್ ಸ್ಟೈಲ್ನ ಫೈಂಡ್ ಔಟ್ ಮಾಡೋದಕ್ಕೆ, ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ। ಸೊ ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ನ। ಈಗ ಸಿಂಪಲ್ ಆಗಿ ಸೆಕೆಂಡ್ ಹೇರ್ ಸ್ಟೈಲ್ಗೆ ಹೋಗಿಬಿಡೋಣ। ಸೊ ಸೆಕೆಂಡ್ ಹೇರ್ ಸ್ಟೈಲ್ ಮಾಡೋದು ಕೂಡ ತುಂಬಾ ಸುಲಭ, ನಾವು ಬ್ರೈಡ್ ಮಾಡಿದ್ವಲ್ಲ ಅದನ್ನು ಕೆಳಗಡೆ ಇರುವಂಥ ಸೆಕ್ಷನ್ನ ಪೂರ್ತಿ ರಿಮೂವ್ ಮಾಡ್ಕೊಂಡ್ಬಿಟ್ಟು ಪೋನಿಟೈಲ್ನ ಮಾಡ್ಕೊಂಡ್ಬಿಡೋದು, ಲೋ ಪೋನಿಟೈಲ್ ಥರ ಆಗಿರುತ್ತೆ। ಸೊ ಇದು ಕೂಡ ತುಂಬ ನಿಮ್ಮ ಕೂದಲು ವಾಲ್ಯೂಮ್ನೈಸ್ಡ್ ಆಗಿ ಕಾಣೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ। ಸೊ ನೋಡಿ, ನಿಮ್ಮ ಸೆಕೆಂಡ್ ಹೇರ್ ಸ್ಟೈಲ್ ಕೂಡ ರೆಡಿ ಆಗಿಬಿಡ್ತು। ಸ್ವಲ್ಪ ಕೂಮ್ ಮಾಡಿಬಿಟ್ರೆ ಆಗೋಯಿತು, ಬ್ರಷ್ ಮಾಡಿದ್ರೆ ಆಗೋಯಿತು। ಜಸ್ಟ್ ಹಾಗೆ ನೀವು ಈ ಥರ ಓಪನ್ ಅಪ್ ಮಾಡಿಕೊಂಡ್ರೆ ನಿಮ್ಮ ಸೆಕೆಂಡ್ ಹೇರ್ ಸ್ಟೈಲ್ ರೆಡಿ ಆಗುತ್ತೆ।